1 minute. सन्मान्य श्री गाली जनार्दन रेड्डी साहेब रिगे कल्याण राज्य प्रगति पक्ष के नमस्कार के नाइन न्यूज के स्वागत नानु किरण अलियाबा मूलभूत सौकर्यगळन्नु नागटन मतक्षेत्रक्के ओदगिसिवे एंदु कल्याण राज्य प्रगति पक्ष संस्थापक जनार्दन रेड्डि नव नागटन समावेशवन्नु उद्घाटिसि मातनाडिदरु। नागटन मतक्षेत्रद मूलभूत सौकर्य वंचित नागटन मतक्षेत्रद सर्वांगीण अभिवृद्धिये नन्न कनसु। ई क्षेत्रवन्नु नव नागटनवन्नागिसलु नम पक्षद अभ्यर्थी श्रीकांत बंडी बद्धरागिद्दारे। बसवेश्वर जनिसिद पूज्य सिद्धेश्वर स्वामीजी नडेदाडिद ई जिल्ले अभिवृद्धि वंचितवागिदे। तानु प्रवासोद्यम सचिवरागिद्दाग विजयपुरदल्लि विमान निल्दाण निर्माणक्के भूमि पूजे नेरवेरिसिद्देने। बसवण्णनवर जन्मस्थल बागेवाडी ऐक्यस्थल कूडल संगम अभिवृद्धिगे साकष्टु अनुदान ओदगिसिद्देने। ನಮ್ಮ ಪಕ್ಷದ ಪ್ರಣಾಳಿಕೆ ಅತಿ ಶೀಘ್ರದಲ್ಲಿ ಬಿಡುಗಡೆಗೊಳಿಸಲಾಗುತ್ತದೆ। ಅವರು ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಶ್ರೀಕಾಂತ್ ಬಂಡಿ ಅವರನ್ನು ನಾಗಟನಾಗೆ ಘೋಷಣೆ ಮಾಡುತ್ತಿದ್ದೇನೆ। ಅವರಿಗೆ ನಿಮ್ಮ ಬೆಂಬಲ ನೀಡಿ ಎಂದು ಮನವಿ ಮಾಡಿಕೊಂಡರು। ಸನ್ಮಾನ್ಯ ಶ್ರೀ ಗಾಲಿ ಜನಾರ್ದನ ರೆಡ್ಡಿ ಸಾಹೇಬರಿಗೆ ಕಲ್ಯಾಣ ರಾಜ್ಯ ಬಂಗಾರವಾಗುತ್ತೆ। ನಮ್ಮ ಬದುಕಿನಲ್ಲಿ ನಾವು ಉಸಿರು ಆಡಬಹುದು ಅಂತಹ ಒಂದು ಹಸಿರು ಸನ್ಮಾನಕ್ಕೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷಕ್ಕೆ ಕನ್ನಡ ತಾಯಿ ಭುವನೇಶ್ವರಿಗೆ ಕನ್ನಡ ತಾಯಿ ಭುವನೇಶ್ವರಿಗೆ ಭಾರತ ಅಂಬಿಗೆ ಭಾರತ ಅಂಬಿಗೆ ನಮಸ್ಕಾರ। ಹೊಲದಲ್ಲಿ ಕೆಲಸ ಮಾಡಬೇಕಾದ್ರೆ ಒಬ್ಬ ಮನುಷ್ಯನಿಗೆ ದಟ್ಟಪುಟ್ಟ ಇದ್ದಂತ ಗಟ್ಟಿ ಇರಬೇಕು ಅಂತ ನೋಡಪ್ಪ ನಮ್ಮ ಮನೆ ಕೆಲಸಕ್ಕೆ ನಮ್ಮ ಮನೆ ನಮ್ಮ ಹೊಲದಲ್ಲಿ ಕೆಲಸಕ್ಕೆ ಬೇಕಂತ ಏನು ಹೇಳ್ತಾರೆ। ಇವತ್ತು ನಾನು ನಿಮಗೆ ಹೇಳ್ತೀನಿ ನಾನು ಗಟ್ಟಮುಟ್ಟಾಗಿದ್ದೀನಿ ನಿಮ್ಮ ಕ್ಷೇತ್ರಕ್ಕೆ ನನ್ನನ್ನ ಜೀತವನ್ನ ಇಟ್ಕೊಳ್ಳ್ರಿ ನಾನು ಕೆಲಸ ಮಾಡ್ಲಿಕ್ಕೆ ನಾನು ರೆಡಿ ಇದ್ದೀನಿ ಅಂತ ಇದ್ದಾರೆ। ಯಾಕೆ ಇಟ್ಕೊಳ್ತೀರಾ ನಾನು ಗಟ್ಟಮುಟ್ಟಾಗಿದ್ದೀನಿ ನನ್ನನ್ನ ಜೀತ ಇಟ್ಕೊಳ್ಳ್ರಿ 5 ವರ್ಷದ ತರ ಯಾವುದೇ 1 ರೂಪಾಯಿ ಕೊಡದೆ ನನ್ನ ಜೀತ ಇಟ್ಕೊಳ್ಳ್ರಿ ನಾನು ನಿಮ್ಮ ಸೇವೆ ಮಾಡ್ಲಿಕ್ಕೆ ನಾನು ಸಿದ್ಧನಾಗಿದ್ದೀನಿ ಅಂತ ಹೇಳಿ ಬಯಸ್ತೀನಿ ಬಂಧುಗಳೇ। ಅದಕ್ಕಾಗಿ ಈ ನಿಮ್ಮ ಮನೆ ಮಗನಿಗೆ ಒಂದು ಅವಕಾಶವನ್ನು ಕೊಟ್ಟು ನೋಡಿ ಯಾವ ರೀತಿ ಅಭಿವೃದ್ಧಿಯನ್ನು ಮಾಡ್ತೀನಿ ಅಂತ ಹೇಳಿ ನಾನು ಮಾತಲ್ಲಿ ಹೇಳಲ್ಲ ಮಾಡಿ ತೋರಿಸುವಂತ ಕೆಲಸ ನಾನು ಮಾಡ್ತೀನಿ। ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೇನ ಆಗಮಿಸಿದಿರಿ ತಮಗೆ ಎಲ್ಲರಿಗೂ ತಮ್ಮ ಪಾದಕ್ಕೆ ಹಣೆ ಮಾಡಿದ ನನ್ನ ನಮಸ್ಕರಿಸಲು ಬಯಸ್ತೀನಿ। ಯಾಕಂದ್ರೆ 10 ಗಂಟೆ ಆದರೂ ಕೂಡ ತಾವು ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದಿರಿ ಮತ್ತೆ ನಮ್ಮ ಸನ್ಮಾನ್ಯ ಗಾಲಿ ಜನಾರ್ದನ ಸಾಹೇಬರು ಅತಿ ಅದ್ಭುತವಾಗಿ ತಮ್ಮನ್ನು ಬರಮಾಡಿಕೊಂಡಿದ್ದೀರಿ ತಮಗೆಲ್ಲರೂ ವಂದಿಸುತ್ತಾ ಮತ್ತೆ ಯಾವ್ಯಾವ ಕಾರ್ಯಗಳು ಸಾಹೇಬರು ಹೇಳ್ತಾರೆ ಅವ ಯಾರು ಯಾವುದೇ ಗವರ್ನಮೆಂಟ್ ಮಾಡದಂತ ಒಂದು ಸೌಲತ್ತುಗಳನ್ನು ಸಾಹೇಬರು ಅವರು ಅವರಿಂದನೇ ಹೇಳಿ ನಾ ಹೇಳೋದು ಸರಿ ಆಗುವುದಿಲ್ಲ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಎಲ್ಲರೂ ಬಂದಿದ್ದಕ್ಕೆ ಎಲ್ಲ ಹಿರಿಯರಿಗೆ ವಂದಿಸುತ್ತಾ ತಮಗೆಲ್ಲ ವಂದಿಸುತ್ತಾ ನನ್ನೊಂದು ಎರಡು ಮಾತು ಮುಗಿಸ್ತೀನಿ।